ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ವಿಷಯ ಯಾವುದು ಮಕ್ಕಳ? ಕನ್ನಡ. ಹಾಗಾದರೆ ನಾವು ಹಿಂದಿನ ತರಗತಿಯಲ್ಲಿ ಯಾವ ಪದ್ಯ ಬಗ್ಗೆ ತಿಳ್ಕೊಂಡಿದ್ವಿ? ವಚನಗಳು ಅಲ್ವಾ ಮಕ್ಕಳ, ವಚನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಯಾರ್ಯಾರು ಎರಡು ವಚನ ತಿಳ್ಕೊಂಡಿದ್ವಲ್ವಾ, ಯಾರ್ಯಾರ ಬಗ್ಗೆ ಬಸವಣ್ಣ ಬರೆದಿರೋವಂಥದ್ದು, ಹಾಗೆ ಅಂಬಿಗರ ಚೌಡಯ್ಯ ಇವರಿಬ್ಬರು ಬರೆದಂತಹ ವಚನಗಳನ್ನು ನೋಡಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ಯಾರು ವಚನ ನೋಡಿದ್ವಿ ಅಂದರೆ ಅಂಬಿಗರ ಚೌಡಯ್ಯ. ಏನಿತ್ತು ಅಲ್ಲಿ? ಮನುಷ್ಯನಿಗೆ ಆಸೆಗಳು ಜಾಸ್ತಿ. ಆಸೆಗಳು ಏನಾದರೂ ಒಂದು ಇಷ್ಟ ಆಯಿತು ಅಂದ ತಕ್ಷಣ ಅದನ್ನ ತೊಗೊಂಡ ತಕ್ಷಣ ಮತ್ತೆ ಇನ್ನೊಂದಿಷ್ಟ, ಹಾಗೆ ಇಷ್ಟಗಳಿಗೆ ಅವನಿಗೆ ಕೊನೆನೇ ಇರಲ್ಲ ಮನುಷ್ಯನಿಗೆ. ಅದೇ ರೀತಿ ದೇವರ ಮೇಲೆ ಯಾಕೆ ಇಷ್ಟು ಆಸೆ ಇಲ್ಲ, ಯಾಕೆ ದೇವರ ಮೇಲೆ ಭಕ್ತಿ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಲ್ವಾ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಯಾವ ವಚನ ಬಗ್ಗೆ ತಿಳ್ಕೊಳ್ಳೋಣ? ಹಾಗಾದರೆ ಯಾರ್ದು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಮಕ್ಕಳ. ಯಾರ ವಚನ ಅಂದರೆ ಅಕ್ಕ ಮಹಾದೇವಿ. ಯಾರು ಮಕ್ಕಳ? ಅಕ್ಕ ಮಹಾದೇವಿ ಅವರ ವಚನವನ್ನು ತಿಳ್ಕೊಳ್ಳೋಣ ಇಂದಿನ ತರಗತಿಯಲ್ಲಿ. ಹಾಗಾದರೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಮಕ್ಕಳ. ನೋಡಿ ಇಲ್ಲಿ ಶಿವಶರಣೆ ಅಕ್ಕ ಮಹಾದೇವಿ ಅವರು ಕ್ರಿಸ್ತ ಶಕ ಸುಮಾರು 12ನೇ ಶತಮಾನ ಇವರದು ಜನ್ಮಸ್ಥಳ. ಇವರು ಎಲ್ಲಿ ಅಂದರೆ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಯಾವುದು ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಒಬ್ಬ ಶ್ರೇಷ್ಠ ವಚನಕಾರ್ತಿ ಹಾಗೂ ಕವಯಿತ್ರಿ. ಇವರು ಬರೆದಂತಹ ವಚನಗಳು ನಮಗೆ ಲಭ್ಯವಿರೋ ಎಷ್ಟು ಅಂದರೆ 434 ಲಭ್ಯವಿದೆ ಇವರ ವಚನಗಳು. ಇವರ ಬರವಣಿಗೆಯು ಭಾವಗೀತಾತ್ಮಕವಾದದ್ದು. ಜೀವನದ ನೋವು ನಲಿವು ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಏನಂದರೆ ಇವರು ಬರೆದಂಥ ಭಾವಗೀತೆಗಳು ಅಂದ್ರೇನು ನಮ್ಮ ಮನಸ್ಸಿಗೆ ಹತ್ತಿರವಾದಂಥ ನಮ್ಮ ಒಳಗಿನ ಅಂಶಗಳನ್ನು ತಗೊಂಡು ಬರೆದಿರೋವಂತಹದ್ದು. ಹಾಗೆ ಇಲ್ಲಿ ವೈಶಿಷ್ಟ್ಯಗಳಂದ್ರೆ ಬೇರೆ ಬೇರೆ ರೀತಿಯ ವಚನಗಳನ್ನು ಇವರು ರಚಿಸಿದ್ದಾರೆ. ಅದರಲ್ಲೂ ತುಂಬಾ ಹಲವಾರು ವಿವಿಧತೆ ಇರುತ್ತೆ. ಇವರ ಅಂಕಿತನಾಮ ಯಾವುದು ಅಂದರೆ ನೋಡಿ ಮಕ್ಕಳಲ್ಲಿ ಚನ್ನಮಲ್ಲಿಕಾರ್ಜುನ. ಏನು ಮಕ್ಕಳ ಇವರ ಅಂಕಿತನಾಮ? ಚನ್ನಮಲ್ಲಿಕಾರ್ಜುನ. ಹಾಗಾದರೆ ನಾವು ಇವಾಗ ಯಾವ್ದರ ವಚನ ಬಗ್ಗೆ ತಿಳ್ಕೊಳ್ಳೋಣ ಅಂತ ನೋಡೋಣ ಮಕ್ಕಳ. ಯಾರ ವಚನ ಹೇಳಿ ಮಕ್ಕಳ? ಯಾರು ಹೇಳಿ ಮಕ್ಕಳ? ಅಕ್ಕ ಮಹಾದೇವಿ. ಹಾಗಾದರೆ ಅವ್ರದ್ದು ವಚನನ ನೋಡೋಣ ಇವಾಗ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನೋಡಿ ಮಕ್ಕಳ, ಇಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಏನಾಗಿದೆ ಇಲ್ಲಿ? ನೀವು ನಿಮ್ಮ ಮನೆಗಳೆಲ್ಲ ಎಲ್ಲಿದೆ ಮಕ್ಕಳ? ಇಲ್ಲಿ ಅಕ್ಕಪಕ್ಕ ಮನೆಗಳಿರ್ತವೆ, ನಾವು ಓಡಾಡೋಕ್ಕೆ ದಾರಿ ಎಲ್ಲ ಇರುತ್ತಲ್ವ. ಹಾಗೆ ಇಲ್ಲಿ ಏನಾಗಿದೆ? ಇಲ್ಲಿ ಬೆಟ್ಟದ ಮೇಲೆ ಅಂದರೆ ಕಾಡಿನಲ್ಲಿ ಹೋಗಿ ದೊಡ್ಡ ಬೆಟ್ಟದ ಮೇಲೆ ಮನೆ ಮಾಡಿರ್ತಾರೆ. ಮನೆ ಮಾಡಿದಾಗ ಅಲ್ಲಿ ಏನಾಗಿದೆ? ಮೃಗಗಳಿಗೆ ಅಂಜಿದಾಳೆ ಅಂತಯ್ಯ. ಅಲ್ಲಿ ಹೋಗ್ಬಿಟ್ಟು ನೀನು ಮನೆ ಮಾಡಿದ ತಕ್ಷಣ ಕಾಡು ಪ್ರಾಣಿಗಳು ಮೃಗಗಳು ಅಂದ್ರೇನು ಕಾಡು ಪ್ರಾಣಿಗಳಿಗೆ ಭಯಪಟ್ಟರೆ ಏನಾಗುತ್ತೆ ನಿಮಗೆ? ಅಲ್ಲಿ ಹೋಗಿ ಏನಕ್ಕೆ ಮನೆ ಮಾಡ್ಬೇಕು ನೀವು ಹಾಗಾದ್ರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಅಂತಯ್ಯ. ಏನಾಗಿದೆ ಇಲ್ಲಿ? ದೊಡ್ಡವಾದ ಸಮುದ್ರ ಇದೆ ಅಲ್ವಾ, ಸಮುದ್ರದ ದಡದಲ್ಲಿ ಅಥವಾ ಅಲೆ ಪಕ್ಕದಲ್ಲಿ ನೀವು ಮನೆ ಮಾಡಿದ್ರೆ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬಂದಾಗ ನೀವು ಹೆದರೋದೇನಕ್ಕೆ ಅಲ್ವಾ? ನೀವೇನಕ್ಕೆ ಅಂಜೋದು ಅಂದ್ರೆ ಏನು ಮಕ್ಕಳು? ಇಲ್ಲಿ ಹೆದರಿಕೆ. ನಾವು ಏನಕ್ಕೆ ಭಯ ಪಡಬೇಕು? ಅಲ್ಲಿ ಏನಕ್ಕೆ ಮನೆ ಮಾಡಬೇಕು? ಮನೆ ಮಾಡಿದ್ಮೇಲೆ ಅಲ್ಲಿ ಧೈರ್ಯವಾಗಿ ಇರಬೇಕು ನಾವು. ಸಮುದ್ರದ ಹತ್ರ ಮನೆ ಮಾಡಿದ್ಮೇಲೆ ಆ ದೊಡ್ಡ ದೊಡ್ಡ ಅಲೆಗಳು ಬಂದ ತಕ್ಷಣ ನಾವು ಭಯ ಪಡಬಾರ್ದು ಅನ್ನೋದು ಇಲ್ಲಿನ ಅಂಶ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತಯ್ಯ. ಏನಾಗಿದೆ ಇಲ್ಲಿ? ಸಂತೆ ನಿಮಗೆ ಗೊತ್ತಲ್ವಾ ಮಕ್ಕಳು, ತುಂಬ ಜನ ಸೇರಿರ್ತಾರೆ ಸಂತೆಯಲ್ಲಿ ವಸ್ತುಗಳನ್ನು ಕೊಳ್ಳೋದಕ್ಕಲ್ವಾ. ಅಲ್ಲಿ ಹೋಗ್ಬಿಟ್ಟು ನೀವು ಅದ್ರ ಪಕ್ಕನೇ ಮನೆ ಮಾಡಿದಾಗ ಆ ಶಬ್ದ ಅಂದರೆ ಸೌಂಡು ಅದ್ರದ್ದು ಏನು ಗಲಾಟೆಗೆ ಕೇಳಿದ ತಕ್ಷಣ ನೀವು ಅದಕ್ಕೆ ಹೆದರ್ಕೊಂಡು ಮನೆಯೊಳಗೆ ಇರೋದಿಲ್ಲ ಅಲ್ವಾ ಮಕ್ಕಳ? ನಮಗೆ ತುಂಬ ಭಯ ಆಗ್ತಾ ಇದೆ ಅಂತ ಹೇಳಿ ಯಾಕೆ ಇನ್ನು ಏನಕ್ಕೆ ಇರಬೇಕು? ಸಂತೆ ಒಳಗಡೆ ಮನೆ ಮಾಡಿದ್ಮೇಲೆ ಧೈರ್ಯವಾಗಿರಬೇಕು ನಾವಲ್ವಾ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಹೇಳ್ತಾ ಇದ್ದಾರೆ ಅಂಬಿಗರ ಚೌಡಯ್ಯ. ಏನು ಹೇಳ್ತಾ ಇದ್ದಾರೆ ಇವರು? ಚನ್ನ ಮಲ್ಲಿಕಾರ್ಜುನ ಕೇಳಯ್ಯ ಅಂತ ಹೇಳಿ ಅಕ್ಕಮಹಾದೇವಿ ಹೇಳ್ತಾ ಇದ್ದಾರೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳಿಗೆ ಬಂದಡೆ. ಏನಿದೆ ಇಲ್ಲಿ? ಲೋಕದೊಳಗೆ ಅಂದರೆ ನಾವು ಈ ಜಗತ್ತಿನಲ್ಲಿ ಹುಟ್ಟಿದವಲ್ವ, ಇಲ್ಲಿ ಅವಮಾನ ಅಪಮಾನಗಳನ್ನು ಸಹಿಸಿಕೊಂಡು ಬದುಕಬೇಕು. ನಾವು ಅವರು ಈ ಥರ ಬೈದರು, ಅವ್ರು ಆ ಥರ ಬೈದರು ಅಂತ ಹೇಳಿ ನಾವು ಹೆದರ್ಕೊಂಡು ಇರಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದೆ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನಾವೇನು ಮಾಡಬೇಕು ಇಲ್ಲಿ? ಮನಸ್ಸಲ್ಲಿ ಅವರು ಹಾಗಂದ್ರು ಹೀಗಂದ್ರು ಅಂತ ಹೇಳಿ ನಾವು ಕೂಡ
ಕೋಪನ ಮಾಡ್ಕೋಬಾರ್ದು. ನಾವು ಸಮಾಧಾನವಾಗಿ ನಿಧಾನವಾಗಿ ಆಲೋಚಿಸಿ ಏನು ಮಾಡಬೇಕು, ನಾವು ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅನ್ನೋದನ್ನ ನಾವು ಬಿಟ್ಬಿಟ್ಟು ನಮ್ಮಂತ ನಾವು ನಡೆದುಕೊಳ್ಳಬೇಕು ಅನ್ನೋದು ಈ ಏನಿದು ಪದ್ಯದ ಒಂದು ವಚನದ ಸಾರಾಂಶ ಆಗಿದೆ ಅಲ್ವಾ ಮಕ್ಕಳ. ಏನಾಗಿದೆ ಇಲ್ಲಿ ನೋಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳಿಗೂ ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದೆಲ್ಲ ಏನು ಮಕ್ಕಳ, ಇದು ಅಕ್ಕಮ್ಮದೇವಿಯವರು ಬರೆದಂತಹ ವಚನ, ನೀಟಾಗಿ ನೀವು ಕೂಡ ನೋಡ್ಕೊಳ್ಳಿ. ಹಾಗಾದರೆ ಇಲ್ಲಿ ಈ ವಚನದಲ್ಲಿ ಬಂದಂತಹ ಪದಗಳ ಅರ್ಥ ನೋಡೋಣ ಮಕ್ಕಳ. ನೋಡಿ ಇಲ್ಲಿ ಪದಗಳ ಅರ್ಥ, ಅಂಜು ಅಂದರೆ ಏನು ಮಕ್ಕಳ, ಹೆದರು. ಮೃಗ ಅಂದರೆ ಏನು ಮಕ್ಕಳ, ಕಾಡು ಪ್ರಾಣಿ ಅಲ್ವಾ ಮಕ್ಕಳ. ಹಾಗಾದರೆ ನೀವು ಅಕ್ಕಮಹಾದೇವಿಯವರ ಪರಿಚಯನ ತಿಳ್ಕೊಂಡ್ರಿ, ಹಾಗೆ ಅವರು ಬರೆದಂತಹ ವಚನನೂ ನೋಡಿದ್ರಲ್ವಾ, ಇವನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ವಂದನೆಗಳು.